उप्पिनंगडी ठाणे एदुरु शांतियुत प्रतिभटने नडेसता इदा पीएफआई कार्यकर्तर मेले पोलीसरु लाठी चार्ज नडेसी अमायकरिगे हल्ले नडेसिरुव घटनेयन्न खंडिसी देवळकट्टेयल्लि पॉप्युलर फ्रंट आफ् इंडिया उल्लाल वलयद वतियिंद बृहत् प्रतिभटने नडेयितु। प्रतिभटने उद्देशिसि मातनाडिदंतह एसडीपीआई जिल्ला समितिय अश्रफ् केसी रोड अवरु मातनाडि उप्पिनंगडियल्लि नडेयता इद्द शांतियुत प्रतिभटने मेले पोलीसरु दौर्जन्य नडेसिरुवुदु खंडनीय। देशद परंपरेयन्न नाश माडलु यारिंदलू साध्यविल्ल। पोलीसरे पोलीस कानूनु व्यवस्थेयन्न सरि ಓದಿ ಸಮಾಜದ ಸೌಹಾರ್ದತೆಯನ್ನ ಕಾಪಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ದೇಶ ಎಂದ್ರೆ ಯಾರದು ಸೊತ್ತು ಅಲ್ಲ। ಕೋವಿಡ್ ಸಮಯದಲ್ಲಿ ಇದೇ ಕೊರೋನಾ ಸಂದರ್ಭದಲ್ಲಿ ಪಿಎಫ್ಐ ಕಾರ್ಯಕರ್ತರು ಮಾನವೀಯತೆ ಮೆರೆದಿದ್ದಾರೆ। ಆದರೆ ಪೊಲೀಸರು ಅಮಾಯಕರ ಮೇಲೆ ದೌರ್ಜನ್ಯ ನಡೆಸುತ್ತಾ ಇರುವುದು ಬೇಸರ ತಂದಿದೆ ಎಂದರು। ಮುಸ್ಲಿಂ ಒಕ್ಕೂಟದ ಜಿಲ್ಲಾ ಸಮಿತಿ ಸದಸ್ಯರಾದ ಹಿದಾಯತ್ ಮಾರಿಪಲ್ಲ ಅವರು ಮಾತನಾಡಿ ಇವತ್ತು 22 ಜನ ಆಸ್ಪತ್ರೆಯಲ್ಲಿ ಮಲಗಿರುವಾಗ ಯಾವುದೇ ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷದ ನಾಯಕರಾಗಲಿ ಭೇಟಿ ಮಾಡುವ ಮನಸ್ಸು ಮಾಡಿಲ್ಲ। ಉಸ್ತಾದ್ ತಂಗಳ್ ಅವರ ಮೇಲೆಯೂ ಕೂಡ ಹಲ್ಲೆ ನಡೆಸಿ ಅವರನ್ನು ಕೂಡ ಆಸ್ಪತ್ರೆಗೆ ಸೇರಿಸಿದಿರಿ। ಪೊಲೀಸರ ಮೇಲೆ ನಮಗೆ ಗೌರವ ಇದೆ, ಆದರೆ ಯಾರದು ಕೈಗೊಂಬೆಯಾಗಿ ವರ್ತಿಸಿ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಬೇಡಿ ಎಂದು ಮನವಿ ಮಾಡಿದರು। ರಕ್ತ ಉಪ್ಪಿನಂಗಡಿಯ ನೆಲದಲ್ಲಿ ಬಿದ್ದಂತ ರಕ್ತ ಸಾಕ್ಷಿಯಾಗಿ ಈ ದೇಶದ ಸಂವಿಧಾನವನ್ನ ಈ ದೇಶದ ಪ್ರಜಾಪ್ರಭುತ್ವವನ್ನ ಈ ದೇಶದ ಜಾತ್ಯತೀತ ಪರಂಪರೆಯನ್ನ ಉಳಿಸುತ್ತಿದೆ। ಶಾಸಕರಗಳ ಒತ್ತಡ ಯಾಕೆ ಪೊಲೀಸರುಗಳು ಬಂದಿದ್ರು ಬಂಧಿಸಿದ್ರು ಅಂತ ಕೇಳಲಿಕ್ಕೆ ಹೋದ್ರೆ ಶಾಸಕ ಹರೀಶ್ ಪುಂಜನ ಒತ್ತಡ ಹರೀಶ್ ಪುಂಜನ ಹಿನ್ನೆಲೆ ತೆಗೆದು ನೋಡಿ ಕ್ರಿಮಿನಲ್ ಹಿನ್ನೆಲೆ ಶಾಸಕ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮುಲಾಜಿಲ್ದೆ ಆರೋಪಿಗಳನ್ನು ಬಿಡಿಸಿಕೊಂಡು ಬಂದ ಅಂತ ಶಾಸಕ ಇಲ್ಲಂತಿಲ್ಲ ಪ್ರಕರಣದಲ್ಲಿ ನೀವು ಪೊಲೀಸ್ ಠಾಣೆಗೆ ಯಾಕೆ ಮುತ್ತಿಗೆ ಹಾಕಿದ್ರು ಅಂತ ಕೇಳುವಂತ ಪ್ರಶ್ನೆಗಳು ಬಂತು। ಸಂಘ ಪರಿವಾರದ ಸಂಘಟನೆಗಳು ಎಷ್ಟು ಬಾರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಿಲ್ಲ, ಎಷ್ಟು ಬಾರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಭಜನೆ ಮಾಡಲಿಲ್ಲ, ಅಲ್ಲಿ ಏನ್ ಹಾಸ್ಪಿಟಲ್ ಮಲಗಿದ್ದಾರೆ ಅವರನ್ನು ವಿಚಾರಿಸುವಂತ ಒಂದು ಮನೋಭಾವನೆ ಇಲ್ಲ ಅಂತ ಹೇಳಿದರೆ ಅಲ್ಪಸಂಖ್ಯಾತರ ಯಾವ ಪಕ್ಷವನ್ನು ಹೊಂದಿಕೊಂಡು ಹೋಗಬೇಕು ಅಂತ ಹೇಳಿ ನೀವು ಇಲ್ಲಿ ನಮಗೆ ತಿಳಿಸಬೇಕಾಗ್ತದೆ। ಯಾಕಂತ ಹೇಳಿದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ತಮ್ಮ ನ್ಯಾಯಕ್ಕಾಗಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದೆ। ತಪ್ಪ ಕಮಿಷನರ್ ಸಾಹೇಬ್ರೆ ನೀವು ಹೇಳಿ ನಿಮ್ಮ ಕಮಿಷನರ್ ವ್ಯಾಪ್ತಿಯಲ್ಲಿ ಅದೆಷ್ಟು ಪ್ರಕರಣ ಅದು, ಆದರೆ ಆ ಪ್ರಕರಣಕ್ಕೆ ಯಾವುದೇ ಉರುಳ ಅಂತ ನೀವು ಸ್ಟೇಷನ್ ಬಿಡುಗಡೆ ಮಾಡ್ತೀರಿ। ಆದರೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ತಪ್ಪು ಮಾಡಿದ್ರೆ ನೀವು ಸ್ಟೇಷನ್ ಬಿಡುಗಡೆ ಮಾಡಬೇಡಿ, ಅವರಿಗೆ ಕಾನೂನಿನಲ್ಲಿ ಏನು ಶಿಕ್ಷೆ ಅದನ್ನು ಕೊಡಿ। ಬದಲಾಗಿ ನೀವು ಸಂಘ ಪರಿವಾರದ ಏಜೆಂಟ್ಗಳಂತೆ ವರ್ತಿಸಬೇಡಿ। ಈ ಜಿಲ್ಲೆ ಶಾಂತಿಯುತವಾದ ಜಿಲ್ಲೆ, ಇದರಲ್ಲಿ ಯಾರು ಗಿಡಿಗೇಡಿಗಳಿಲ್ಲ, ಎಲ್ಲಾ ವಿದ್ಯಾವಂತ ಯುವಕರೇ ಇದ್ದಾರೆ, ಎಲ್ಲೂ ಎಸ್ಡಿಪಿ ಯಾರನ್ನು ಎಲ್ಲೂ ಏನು ಮಾಡಿಲ್ಲ, ಎಲ್ಲೂ ಮುಸಲ್ಮಾನರು ಯಾರಿಗೂ ಅನ್ಯಾಯ ಮಾಡಿಲ್ಲ। ಸಮಾನ ಮನಸ್ಕ ಸಂಘಟನೆಗಳು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದೊಂದಿಗೆ ಕೈ ಜೋಡಿಸಿದೆ, ಅಲ್ಹಮ್ದುಲಿಲ್ಲಾಹ್। ಇದು ಒಂದು ಉತ್ತಮವಾದಂತಹ ಸಂದೇಶ, ಉತ್ತಮವಾದಂತಹ ಬೆಳವಣಿಗೆ ಖಂಡಿತವಾಗಿಯೂ ಈ ಒಂದು ವೇದಿಕೆಯಲ್ಲಿ ನಾನು ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದವರಿಗೆ ಕೂಡ ಹೇಳುವಂತಹ ಸಂದೇಶ, ಒಂದು ಸಮುದಾಯವನ್ನ ಒಂದು ಸಂಘಟನೆಯನ್ನ ಗುಡಿಪಡಿಸಿಕೊಂಡು ನೀವು ಐಷಾರಾಮಿ ಜೀವನವನ್ನು ನಡೆಸುವುದು ಎಂದು ಆಲೋಚಿಸುವುದಾದರೆ ಅದು ಖಂಡಿತವಾಗಿಯೂ ನಿಮ್ಮ ಜನ್ಮದಲ್ಲಿ ಸಾಧ್ಯವಿಲ್ಲ। ಇಲ್ಲಿ ನೀವು ಶಾಂತಿಯುತವಾಗಿ ಜೀವಿಸುವುದಾದರೆ ಇಲ್ಲಿರ್ತಕ್ಕಂತಹ ಮುಸಲ್ಮಾನರು, ಇಲ್ಲಿರ್ತಕ್ಕಂತಹ ಹಿಂದೂ ವರ್ಗಗಳು, ಇಲ್ಲಿರ್ತಕ್ಕಂತಹ ದಲಿತರು, ಇಲ್ಲಿರ್ತಕ್ಕಂತಹ ಕ್ರೈಸ್ತರು ಕೂಡ ಸೌಹಾರ್ದಯುತವಾಗಿ ಬಾಳುವಂತಹ ಒಂದು ವಾತಾವರಣವನ್ನು ಯಾವಾಗ ನಿರ್ಮಾಣವಾಗುತ್ತೋ ಆವಾಗ ಮಾತ್ರ ನಿಮಗೆ ನೆಮ್ಮದಿಯಲ್ಲಿ ಜೀವಿಸಲು ಸಾಧ್ಯ।